ಎಸಿಗೆ ಒಂದು ಅಡ್ರೆಸ್ ಮಾಡ್ಕೊಂಡಿದ್ದಾರೆ. ಅದೇ ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಸಿಇಒ ಆಫೀಸಿಂದನೂ ಕೂಡ ಅದೇ ದೂರು ಫಾರ್ವರ್ಡ್ ಆಗಿತ್ತು. ಅದರ ಮೇಲೆ ನಮ್ಮ ಡಿ ಸಿ ಮಾರ್ಕೆಟ್ ಅವರು ಶೋಕಾಲ್ ನೋಟಿಸ್ ಕೊಟ್ಟಿದ್ದಾರೆ ಸಂಸ್ಥೆಗೆ, ಅವ್ರದ್ದು ರಿಪ್ಲೈನೂ ಬಂದಿದೆ ಮತ್ತು ನಮ್ಮ ಇವ್ರದ್ದು ಕೂಡ ರಿಪ್ಲೈ ತಗೊಂಡಿದ್ದಾರೆ, ನಮ್ಮ ಮಾರ್ಕೆಟ್ ಅವ್ರದ್ದು ರಿಪ್ಲೈ ತಗೊಂಡಿದ್ದಾರೆ. ಈಸ್ ಅ ನೋಡಲ್ ಆಫೀಸರ್ ಫಾರ್ ಸ್ವೀಪ್, ಅದೆಲ್ಲ ಮಾಡಿ ಏನು ತನಿಖೆ ಮಾಡಿದ್ದಾರೆ. ಆ ಆಧಾರದ ಮೇಲೆ ಬಿ ಎಲ್ ಒ ಬಿ ಎಲ್ ಸಿಗೆ ತಪ್ಪಾಗಿ ಅವರು ಗುರುತಿನ ಚೀಟಿ ಕೊಟ್ಟಿರುವುದರಿಂದ ಮತ್ತು ಈ ಸಮರ್ಥ ಸಂಸ್ಥೆ ಯಾವುದು ಆಕ್ಷೇಪಣೆ ಮಾಡಿದ್ದಾರೆ ಅವ್ರ ಜೊತೆಗೆ ಎಮ್ ಒ ಯು ಮಾಡಿರೋದರಿಂದ ಕ್ಯಾನ್ಸಲ್ ಮಾಡಬೇಕು ಅಂತ ಅವ್ರದ್ದು ಶಿಫಾರಸು ಬಂದ ಮೇಲೆ ಅದು ಕ್ಯಾನ್ಸಲ್ ಆಗಿದೆ. ಯಾವಾಗ ಕ್ಯಾನ್ಸಲ್? 2/11/2022. ಅಲ್ಲ ಸರ್, ಈಗ 2/11 ಆದರೂ ಕೂಡ ಪೊಲೀಸ್ ಠಾಣೆಗೆ ಯಾಕೆ ದೂರು ಕೊಡಿ ಸರ್? 15 ತಾರೀಕಿಗೆ ಯಾಕೆ ದೂರು ಕೊಡಿ ಸರ್? ಓಕೆ, ಸೊ 2/11/2022ನಲ್ಲಿ ಆ ಮತ್ತು ಅದು ಕೊಟ್ಟಿರುವ ಆಕ್ಷೇಪಣೆ ಸಮರ್ಥ ಸಂಸ್ಥೆಯಿಂದ ಏನು ಬಂದಿತ್ತು ಅದರಲ್ಲಿ ಇದೊಂದು ಡೇಟಾ ಥೆಫ್ಟ್ ಆಗ್ತಾ ಇದೆ ಅಂತ ಇಲ್ಲ. ಆ ಡೇಟಾ ಥೆಫ್ಟ್ದು ಯಾವುದೂ ಎವಿಡೆನ್ಸ್ ಇರಲಿಲ್ಲ, ಈಗಲೂ ಆ ಎವಿಡೆನ್ಸ್ ಇಲ್ಲ. ಬಟ್ ಪತ್ರಿಕಾ ಮಾಧ್ಯಮ ಮುಖಾಂತರ ಆ ಪ್ರೈವೇಟ್ ವೆಬ್ಸೈಟ್ ಇತ್ಯಾದಿ ತಾವು ಏನು ಆ್ಯಪ್ ತೋರಿಸ್ತಾ ಇದ್ದೀರಿ ಅದು ನೋಡಿಕೊಂಡು ನಮ್ಮ ಜಿಲ್ಲಾಧಿಕಾರಿಗಳಿಂದ ಕೇಳಲಾಯಿತು. ಇದು ಎರಡು ವಿಚಾರ ಏನು ಬಂದಿದೆ, ಬಿ ಎಲ್ ಒ ಮತ್ತು ಏನು ಇದನ್ನು ಸಬ್ ಕಾಂಟ್ರಾಕ್ಟ್ ಮಾಡಿದ್ದಾರೆ ಅದು ಒಂದು ವಿಚಾರ. ಅದರಲ್ಲಿ ಇದು ಥೆಫ್ಟ್ ಆಗ್ತಾ ಇದೆ, ಇವರು ಕಲೆಕ್ಟ್ ಮಾಡಿಕೊಂಡು ಥೆಫ್ಟ್ ಮಾಡ್ತಾ ಇದ್ದಾರೆ ಅಂತ ಅದು ಶಿಫಾರಸು ಇರಲಿಲ್ಲ ಯಾವುದರಲ್ಲಿ. ಹೀಗಾಗಿ ನಾವು ಅವರಿಗೆ ಡಿ ಸಿಗೆ ಕೇಳಿದ್ದೀವಿ. ಆ ಡಿ ಸಿ ಅವರು ಏನು ಹೇಳಿದ್ದಾರೆ, ಪ್ರೈವೇಟ್ ತಗೊಂಡಿದ್ದಾರೆ ಅಥವಾ ಇಲ್ಲ ಈಗ ಪೇಪರ್ ಮಾಧ್ಯಮದಲ್ಲಿ ಬಂದಿದೆ, ನಮಗೆ ಇದನ್ನು ವಿಶೇಷ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋ ಇಂಪಾರ್ಟೆಂಟ್ ಇರುತ್ತೆ. ಆ ತನಿಖೆ ಆಗಬೇಕಾದ್ರೆ ಬೇರೆ ಯಾರಿಗೂ ಅಷ್ಟೇನು ಆಕ್ಸೆಸ್ ಇರಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.